ಕರ್ತವ್ಯ ಅನ್ಬೇಕು. ನಾವೆಲ್ಲರೂ ವೋಟ್ ಮಾಡ್ಲೇಬೇಕು, ಸ್ಫೂರ್ತಿ ಅಂತೇನಿಲ್ಲ, ಅದ್ ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡ್ಲೇಬೇಕು. ಅದು ಅಭ್ಯಾಸ ಮಾಡ್ತಾ ಯಾವಾಗ ಹೋಗಿ ಬಂದಿರುತ್ತೋ ನಿಮ್ ಡಿಸಿಷನ್ ಗಳು ನೀವು ತಗೋತಾ ಇರ್ಬೇಕು. ಪ್ರತಿಯೊಂದು ನೀವೇನ್ ತಗೊಂಡಿದ್ರೆ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತದೆ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗ್ಬೇಕು, ಜಾಸ್ತಿ ಆಗ್ಬೇಕು. ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೆ. ಸೊ ಎಲ್ಲರೂ ಮಾಡಿದಷ್ಟು ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಬೈ ದಿ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು. ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು ಅಷ್ಟೇ ಅಲ್ವಾ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ತೃಪ್ತಿ ಇರ್ಬೋದು, ಕೆಲವು ಇರೋಲ್ಲ. ಬಟ್ ಇನ್ ಟೋಟಲ್ ಭಾರತ ಏನ್ ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ, ಅಥವಾ ನಮ್ಮ ಡೆಮೋಕ್ರೆಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಒಳ್ಳೆ ಸ್ಥಾನದಲ್ಲಿದೆ. ಇದನ್ನ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಅದು ಕರ್ತವ್ಯ ಅನ್ಬೇಕು. ನಾವೆಲ್ಲರೂ ವೋಟ್ ಮಾಡ್ಲೇಬೇಕು, ಸ್ಫೂರ್ತಿ ಅಂತೇನಿಲ್ಲ, ಅದ್ ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡ್ಲೇಬೇಕು. ಅದು ಅಭ್ಯಾಸ ಮಾಡ್ತಾ ಯಾವಾಗ ಹೋಗಿ ಬಂದಿರುತ್ತೋ ನಿಮ್ ಡಿಸಿಷನ್ ಗಳು ನೀವು ತಗೋತಾ ಇರ್ಬೇಕು. ಪ್ರತಿಯೊಂದು ನೀವೇನ್ ತಗೊಂಡಿದ್ರೆ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತದೆ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗ್ಬೇಕು, ಜಾಸ್ತಿ ಆಗ್ಬೇಕು. ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೆ. ಸೊ ಎಲ್ಲರೂ ಮಾಡಿದಷ್ಟು ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಬೈ ದಿ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು. ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು ಅಷ್ಟೇ ಅಲ್ವಾ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ತೃಪ್ತಿ ಇರ್ಬೋದು, ಕೆಲವು ಇರೋಲ್ಲ. ಬಟ್ ಇನ್ ಟೋಟಲ್ ಭಾರತ ಏನ್ ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ, ಅಥವಾ ನಮ್ಮ ಡೆಮೋಕ್ರೆಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಒಳ್ಳೆ ಸ್ಥಾನದಲ್ಲಿದೆ. ಇದನ್ನ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಅದು ಕರ್ತವ್ಯ ಅನ್ಬೇಕು. ನಾವೆಲ್ಲರೂ ವೋಟ್ ಮಾಡ್ಲೇಬೇಕು, ಸ್ಫೂರ್ತಿ ಅಂತೇನಿಲ್ಲ, ಅದ್ ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡ್ಲೇಬೇಕು. ಅದು ಅಭ್ಯಾಸ ಮಾಡ್ತಾ ಯಾವಾಗ ಹೋಗಿ ಬಂದಿರುತ್ತೋ ನಿಮ್ ಡಿಸಿಷನ್ ಗಳು ನೀವು ತಗೋತಾ ಇರ್ಬೇಕು. ಪ್ರತಿಯೊಂದು ನೀವೇನ್ ತಗೊಂಡಿದ್ರೆ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತದೆ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗ್ಬೇಕು, ಜಾಸ್ತಿ ಆಗ್ಬೇಕು. ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೆ. ಸೊ ಎಲ್ಲರೂ ಮಾಡಿದಷ್ಟು ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಬೈ ದಿ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು. ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು ಅಷ್ಟೇ ಅಲ್ವಾ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ತೃಪ್ತಿ ಇರ್ಬೋದು, ಕೆಲವು ಇರೋಲ್ಲ. ಬಟ್ ಇನ್ ಟೋಟಲ್ ಭಾರತ ಏನ್ ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ, ಅಥವಾ ನಮ್ಮ ಡೆಮೋಕ್ರೆಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಒಳ್ಳೆ ಸ್ಥಾನದಲ್ಲಿದೆ. ಇದನ್ನ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.